Sri Mahaganapataye Namaha, Sri Gurubhyo Namaha, Hari Om. Jyotisha Karyakramakke Nimagella Swagata, Suswagata. ನಾನಿವತ್ತು ನಿಮಗೆ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. 7 ಮಾರ್ಚ್ 2021ರಿಂದ 13 ಮಾರ್ಚ್ 2021ವರೆಗೂ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರದ ಆಧಾರದ ಮೇಲೆ ನಿಮ್ಮ ಮೇಲೆ ಏನೇನು ಶುಭ ಏನೇನು ಅಶುಭ ಫಲಗಳು ಸಿಗುತ್ತೆ ಅನ್ನೋದು ವಿಚಾರವನ್ನು ತಿಳಿಸ್ತೀನಿ. ಇನ್ನು ನಮ್ಮ ಚಾನಲ್ಗೆ ಯಾರ್ಯಾರು ಹೊಸಬ್ರಿದ್ದೀರಿ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನೀವೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಷನ್ ಬೆಲ್ ಆಲ್ ಅನ್ನು ಒತ್ತಿ, ಆಗ ನಾನು ಮುಂದೆ ಹಾಕುವಂತಹ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಇರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲನೂ ಸಹ ಈ ವಿಡಿಯೋವನ್ನು ಶೇರ್ ಮಾಡೋದನ್ನು ಮರಿಬೇಡಿ. ರಾಶಿಚಕ್ರದಲ್ಲಿ ಮೊದಲನೇ ರಾಶಿಯೇ ಮೇಷರಾಶಿ. ಮೇಷರಾಶಿಯಿಂದ ಮೀನರಾಶಿಯವರೆಗೂ ವಾರ ಭವಿಷ್ಯ ತಿಳಿಸ್ತೀನಿ. ವಿಡಿಯೋ ಇಷ್ಟ ಆದವರು ಲೈಕ್ ಮಾಡಿ, ನಿಮ್ದೇನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಇನ್ನು ಹೆಚ್ಚಾಗಿ ತಿಳ್ಕೋಬೇಕು, ಹಸ್ತ ಸಾಮುದ್ರಿಕ ಆಗಿರ್ಬೋದು, ಫೇಸ್ ರೀಡಿಂಗ್ ಆಗಿರ್ಬೋದು, ಹೆಚ್ಚಾಗಿ ತಿಳ್ಕೋಬೇಕು ಅಂದರೆ ನನ್ನ ನೇರ ಭೇಟಿ ಕೂಡ ನೀವು ಮಾಡ್ಬೋದು. ಮೇಷರಾಶಿ ಜಾತಕರಿಗೆ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ 5 ದಿನ ಯಾವುದೇ ಶುಭ ಕಾರ್ಯಗಳನ್ನು ಆರಂಭಿಸದಿರಿ. ಆರಂಭಿಸಿದರೆ ವಾದ ವಿವಾದಗಳು ಉಂಟಾಗುವ ಸಾಧ್ಯತೆಗಳು ಕಾಣಿಸುತ್ತೆ, ಅಥವಾ ವ್ಯಾಜ್ಯಗಳಿಗೆ ಸಿಲುಕುವ ಸಾಧ್ಯತೆಗಳು ಕಾಣಿಸುತ್ತೆ, ಅಥವಾ ನಿಮ್ಮ ಸಂಗಾತಿಯ ಜೊತೆ ವಿವಾದ ಉಂಟಾಗಬಹುದು. ನೀವು ಸ್ತ್ರೀ ಜಾತಕರಾಗಿದ್ದರೆ ನಿಮ್ಮ ಪತಿಯ ಜೊತೆ ವಿವಾದ, ನೀವು ಪುರುಷ ಜಾತಕರಾಗಿದ್ದರೆ ನಿಮ್ಮ ಪತ್ನಿಯ ಜೊತೆ ವಿವಾದ ಮತ್ತು ಕಷ್ಟಗಳು ಕಾಣುತ್ತೆ. ಅಜೀರ್ಣ ಆಗುವಂಥದ್ದು, ವ್ಯಾಪಾರದಲ್ಲಿ ನಷ್ಟ ಉಂಟಾಗುವ ಸಾಧ್ಯತೆಗಳು. ಅಜೀರ್ಣ ಆಗಬಾರ್ದು. ನಿಮ್ಮ ಹೊಟ್ಟೆ ಈಗಿನ ಕಾಲದಲ್ಲಿ ರುಚಿಯಾಗಿರೋ ಆಹಾರ ಸಿಗುತ್ತೆ, ಆದರೆ ಜೀರ್ಣಶಕ್ತಿ ಕಡಿಮೆ ಆಗ್ತಾ ಬರ್ತಾ ಇದೆ ಮನುಷ್ಯನಿಗೆ. ಆದ್ದರಿಂದ ಸುಮಾರು ಜೀರ್ಣಶಕ್ತಿ ಜಾಸ್ತಿ ಆಗೋಕ್ಕೆ ಚೆನ್ನಾಗಿ ಎಕ್ಸಸೈಸ್ನ ಮಾಡಿರಿ. ಈ ವಾರದ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ತುಂಬ ಚೆನ್ನಾಗಿದೆ. ಎಲ್ಲ ರೀತಿಯ ಅನುಕೂಲ, ಧನಲಾಭ, ವ್ಯಾಪಾರದಲ್ಲಿ ಅಭಿವೃದ್ಧಿ, ವಿವಾಹ ಸಮಯ ಅನ್ನುವಂಥದ್ದು ಕಾಣಿಸುತ್ತೆ. ಶುಕ್ರವಾರ, ಶನಿವಾರ ಮೇಷರಾಶಿ ಜಾತಕರಿಗೆ ತುಂಬ ಚೆನ್ನಾಗಿದೆ, ಧನಲಾಭ ಉಂಟಾಗುತ್ತೆ. ಈ ವಾರ 5 ದಿನ ಎಚ್ಚರ. ರಾಶಿಚಕ್ರದಲ್ಲಿ 2ನೇ ರಾಶಿಯೇ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ವಾರ ಏನು ಶುಭ ಏನು ಅಶುಭ ಅನ್ನುವಂಥ ಫಲಾಫಲವನ್ನು ತಿಳಿಸ್ತೀನಿ. 7-3-2021ರಿಂದ 13-3-2021ವರೆಗೂ ಭಾನುವಾರದಿಂದ ಶನಿವಾರದವರೆಗೂ ವೃಷಭ ರಾಶಿ ಜಾತಕರಿಗೆ ವಾರದ ಮೊದಲು 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ತುಂಬ ಚೆನ್ನಾಗಿರ್ತೀರ. ರುಚಿಕರವಾದಂಥ ಆಹಾರ, ಎಷ್ಟೋ ಜನ ಹೇಳ್ತಾರೆ ರುಚಿಕರ ಆಹಾರ ನಮಗೆ ದುಡ್ಡು ಕೊಟ್ಟರೆ ತಿನ್ಬೋದಲ್ಲ, ಆದರೂ ಸಹ ತಿನ್ನೋಕ್ಕೂ ಯೋಗ ಇರಬೇಕು. ರುಚಿಕರವಾದ ಆಹಾರ ಪಾನೀಯ ಬೇಕಾದಷ್ಟು ಪಡೆಯುತ್ತೀರಿ. ಉತ್ತಮ ಆಹಾರ ಮತ್ತು ವಸ್ತ್ರಗಳನ್ನು ಸಹ ಪಡೆಯುತ್ತೀರಿ. ವಾಣಿಜ್ಯ ವ್ಯಾಪಾರದಿಂದ ಲಾಭ ಉಂಟಾಗುತ್ತದೆ. ಭಾನುವಾರ, ಸೋಮವಾರ, ಮಂಗಳವಾರ ಎಕ್ಸ್ಪೋರ್ಟ್ ಆ್ಯಂಡ್ ಇಂಪೋರ್ಟ್ ಮಾಡುವಂಥವ್ರು, ನಮ್ಮ ದೇಶದ ವಸ್ತುಗಳನ್ನು ರಫ್ತು ಮತ್ತು ಆಮದು ಮಾಡುವಂಥವ್ರಿಗೂ ಸಹ ಒಳ್ಳೆ ಧನಲಾಭ ಆಗುತ್ತೆ. ಈ ವಾರದ ಕೊನೆಯ 4 ದಿನಗಳು ಭಾನುವಾರ, ಸೋಮವಾರ, ಮಂಗಳವಾರ ಬಿಟ್ಟರೆ ಇನ್ನು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಎಚ್ಚರ. ಕೆಲವರಿಗೆ ಕೋಪ ಜಾಸ್ತಿ ಆಗುವಂಥದ್ದು, ಕೆಲವು ನೀವು ಮಾಡ್ತಾ ಇರೋಂಥ ಕೆಲಸವೇ ಮೂರ್ಖ ಕೆಲಸಗಳೇನು ಅಂತ ಅನಿಸುತ್ತೆ. ಕೆಲವರಿಗೆ ಆತಂಕ ಪಡುವುದು. ಇನ್ನು ಕೆಲವು ಜಾತಕದಲ್ಲಿ ಧನನಷ್ಟ ಉಂಟಾಗುವಂಥದ್ದು, ಅನಾವಶ್ಯಕ ಖರ್ಚು. ಅದಕ್ಕೆ ಹಣ ಖರ್ಚು ಮಾಡಬೇಕಾದ್ರೆ ಲೆಕ್ಕವನ್ನು ಬರೀರಿ, ವೃಷಭ ರಾಶಿ ಜಾತಕರು. ಇನ್ನು ರಾಶಿಚಕ್ರದಲ್ಲಿ 3ನೇ ರಾಶಿಯೇ ಮಿಥುನ ರಾಶಿ. ಮಿಥುನ ರಾಶಿಯವರ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. 7-3-2021ರಿಂದ 13-3-2021ವರೆಗೂ ಮಿಥುನ ರಾಶಿ ಜಾತಕರಿಗೆ ಭಾನುವಾರದಿಂದ ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ತುಂಬ ಚೆನ್ನಾಗಿರ್ತೀರ. 5 ದಿನ ಶುಭ. ಗೃಹದಲ್ಲಿ ಶಾಂತಿ, ವ್ಯಾಧಿಗಳು ನಿವಾರಣೆ ಆಗುತ್ತದೆ, ಶತ್ರುಗಳನ್ನು ಸೋಲಿಸುತ್ತೀರಿ. ಅನೇಕ ಕಡೆಯಿಂದ ನಿಮಗೆ ಧನಲಾಭವಾಗುತ್ತದೆ ಮಿಥುನ ರಾಶಿಯವರಿಗೆ. ಇನ್ನು ವಾರದ ಕೊನೆಯ 2 ದಿನಗಳು ಮಾತ್ರ ಮಿಥುನ ರಾಶಿ ಜಾತಕರು ಎಚ್ಚರವನ್ನು ವಹಿಸಿ. ಯಾರಿಗಾದರೂ ಪೈಲ್ಸ್ ಇದ್ದರೆ ಸ್ವಲ್ಪ ರಕ್ತಸ್ರಾವ ಜಾಸ್ತಿ ಆಗುವಂಥದ್ದು, ಅದರ ನೋವು ಜಾಸ್ತಿ ಆಗುವಂಥದ್ದು, ಮತ್ತು ಕೆಲವರಿಗೆ ಆಪಾದನೆಗಳು ಬರುವ ಸಾಧ್ಯತೆ. ಕೋಪ ಮಾಡ್ಕೋಬಾರ್ದು, ಶಾಂತಿಯಾಗಿರ್ರಿ, ಕೋಪ ಬೇಡ. ಕೋಪ ಮಾಡಿಕೊಂಡ್ರೆ ಕಲಹಗಳು ಉಂಟಾಗುವ ಸಾಧ್ಯತೆಗಳು ಶುಕ್ರವಾರ ಶನಿವಾರ ಇರುತ್ತೆ. ಇನ್ನು ರಾಶಿಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಅನ್ನೋದ ವಿಚಾರವನ್ನು ತಿಳಿಸ್ತೀನಿ. ವಾರದ ಮೊದಲು 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ಮಕ್ಕಳಿಗೆ ಅನಾರೋಗ್ಯ ಉಂಟಾಗುವಂಥದ್ದು. ಇನ್ನು ಕೆಲವರಿಗೆ ವಾಯು ಪ್ರಕೋಪ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂಥದ್ದು. ಊಟ ಸಮಯಕ್ಕೆ ಸೇವನೆ ಮಾಡದೇ ಇದ್ದರೆ ಗ್ಯಾಸ್ಟ್ರಿಕ್ ಆಗುತ್ತೆ. ಅದಕ್ಕೆ ಕರ್ಕಾಟಕ ರಾಶಿಯವರು ಎಚ್ಚರ. ಇನ್ನು ಕೆಲವರಿಗೆ ವ್ಯರ್ಥ ಖರ್ಚುಗಳು ಜಾಸ್ತಿ ಆಗುವಂಥದ್ದು. ಪತ್ನಿಗೆ ಗರ್ಭಪಾತದಿಂದ ತೊಂದರೆ ಪಡುವ ಸಾಧ್ಯತೆಗಳು. ಯಾರಾದರೂ ಗರ್ಭಿಣಿಯರಿದ್ದರೆ ಸ್ವಲ್ಪ ಎಚ್ಚರ. ಕರ್ಕಾಟಕ ರಾಶಿ ಜಾತಕರು ಈ ವಾರದ ಕೊನೆಯ 4 ದಿನಗಳು ತುಂಬ ಚೆನ್ನಾಗಿರ್ತೀರ. ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಕಟಕ ರಾಶಿ ಜಾತಕರಿಗೆ ಪ್ರೀತಿ ಪ್ರೇಮದಲ್ಲಿ ಅನೋನ್ಯತೆ ಅಥವಾ ಹೊಸ ಸ್ನೇಹ, ಹೊಸಬ್ರು ಯಾರು ಸ್ನೇಹಿತರಾಗುವಂಥದ್ದು. ಶತ್ರುಗಳನ್ನು ಸೋಲಿಸುತ್ತೀರಿ. ರುಚಿಕರ ಆಹಾರ ಮತ್ತು ಪಾನೀಯ ಬೇಕಾದಷ್ಟು ಪಡೆಯುತ್ತೀರಿ. ಮತ್ತು ವ್ಯಾಪಾರಸ್ಥರಿಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಅನ್ನೋದು ಕಾಣಿಸ್ತಾ ಇದೆ. ಇನ್ನು ರಾಶಿಚಕ್ರದಲ್ಲಿ 5ನೇ ರಾಶಿಯೇ ಸಿಂಹರಾಶಿ. ಸಿಂಹರಾಶಿ ಜಾತಕರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನೋದ ವಿಚಾರವನ್ನು ತಿಳಿಸ್ತೀನಿ. ಸಿಂಹರಾಶಿ ಜಾತಕರಿಗೆ ವಾರದ ಮೊದಲು 5 ದಿನ ಸ್ವಲ್ಪ ಭಯ, ಧನನಷ್ಟ. ಭಾನುವಾರ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ ಎಚ್ಚರ. ಕೆಲವರಿಗೆ ಮಾನಸಿಕ ಹಿಂಸೆ ಆಗುವಂಥದ್ದು ಅಥವಾ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವಂಥದ್ದು. ಯಾಕಂದರೆ ನಾವು ಮಾತೃದೇವೋಭವ, ಪಿತೃದೇವೋಭವ, ತಾಯಿ ತಂದೆ ಗುರುದೇವ್, ಗುರುಗುತರ ದೇವ ಅಂತೀವಿ ಅಲ್ವಾ. ಗುರುಬ್ರಹ್ಮ, ಗುರುವಿಷ್ಣು, ಗುರುದೇವೋ ಮಹೇಶ್ವರ ಅಂತೀವಿ. ಅದಕ್ಕೆ ತಾಯಿ ತಂದೆ ಗುರುಗಳನ್ನು ಗೌರವಿಸಿದ್ರೆ ದೇವರ ಆಶೀರ್ವಾದ ನಿಮಗೆ ಸಿಕ್ಕಿಬಿಡುತ್ತೆ. ಸಿಂಹರಾಶಿ ಜಾತಕರ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸ ಆಗ್ಬೋದು. ಅವ್ರ ಕಡೆ ಆರೋಗ್ಯದ ಕಡೆ ಗಮನ ಕೊಡಿ. ಕೆಲವರಿಗೆ ದುಃಖ ಉಂಟಾಗಬಹುದು. ಕೆಲವರಿಗೆ ನಿದ್ರಾಭಂಗ, ಸರಿಯಾಗಿ ಮಲಗ್ತೀರಾ, ಫೋನು ಆಫ್ ಮಾಡಿಲ್ಲ ಅಂದರೆ ಫೋನ್ ಬರ್ಬೋದು. ಇನ್ನು ಹಳ್ಳಿಗಳಲ್ಲಿದ್ದರೆ ಸೊಳ್ಳೆ ಕಚ್ಚಬೋದು. ಕೆಲವರು ಸಿಟಿಗಳಲ್ಲಿದ್ದರೂ ಸಹ ಚೆನ್ನಾಗಿ ಮಲಗಿರ್ತೀರ, ಸರಿಯಾಗಿ ಕಿವಿಗೆ ಗುಯಿ ಅಂತ ಸೊಳ್ಳೆ ಸೌಂಡ್ ಬಂದು ನಿದ್ದೆ ಎಚ್ಚರ ಆಗಿಬಿಡುತ್ತೆ. ಇಲ್ಲ ಎಲ್ಲೋ ಒಂದು ಕಡೆ ಸೊಳ್ಳೆ ಕಚ್ಚಿರುತ್ತೆ. ಅಥವಾ ನಿದ್ದೆ ಮಾಡೋಕ್ಕೆ ಎದ್ದು ಕೂತ್ರೆ ನಿದ್ದೆ ಬರುತ್ತೆ, ಮಲಗಿದ್ರೆ ನಿದ್ದೆ ಬರಲ್ಲ. ಹೀಗೆ ನಿದ್ರಾಭಂಗ ಉಂಟಾಗುವಂಥದ್ದು. ಇನ್ನು ಕೆಲವರಿಗೆ ವಾಹನಗಳಿಂದ ತೊಂದರೆ. ನೀವು ವಾಹನ ಸ್ಟಾರ್ಟ್ ಆಗದೆ ಇರೋದು, ಏನು ವೆಹಿಕಲ್ ಹಳೇದಾಯ್ತಲ್ಲಪ್ಪ ಹೊಸ ತಗೋಬೇಕು ಅನಿಸೋದು, ಇಲ್ಲ ಸರ್ವಿಸ್ ಕೊಡಬೇಕು ಅನಿಸೋದು, ಎಲ್ಲೋ ರಸ್ತೆಯಲ್ಲಿ ಹೋಗ್ತಾ ನಿಂತೋಗೋದು, ಪಂಚರ್ ಆಗೋದು, ಈ ಥರ ವಾಹನಗಳಿಂದ ತೊಂದರೆ ಮತ್ತು ಬೇಸರ ಇರುತ್ತೆ. ವಾರದ ಕೊನೆ 2 ದಿನಗಳು ಸಿಂಹರಾಶಿ ಜಾತಕರಿಗೆ ತುಂಬ ಚೆನ್ನಾಗಿರುತ್ತೆ. ಗೃಹದಲ್ಲಿ ಶಾಂತಿ. ಶುಕ್ರವಾರ ಶನಿವಾರ ಪ್ರಾಪಂಚಿಕ ಅನುಕೂಲ ಸೌಕರ್ಯಗಳನ್ನು ಪಡೆಯುತ್ತೀರಿ. ಶುಕ್ರವಾರ ಶನಿವಾರ ತುಂಬ ಚೆನ್ನಾಗಿದೆ. ಹೆಸರು ಮತ್ತು ಖ್ಯಾತಿಯನ್ನು ಪಡೆಯುತ್ತೀರಿ. ನೇಮ್ ಆ್ಯಂಡ್ ಫೇಮ್. ರಾಜಕಾರಣಿಗಳು, ಸೆಲೆಬ್ರಿಟಿಗೆ ಒಳ್ಳೆಯ ಹೆಸರು ಮತ್ತು ಖ್ಯಾತಿ ಅನ್ನೋದು ಪಡಿತೀರಿ. ಇನ್ನು ರಾಶಿಚಕ್ರದಲ್ಲಿ 6ನೇ ರಾಶಿಯೇ ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ಈ ವಾರ ಹೇಗಿದೆ ಫಲಾನುಫಲ ಅನ್ನೋದ ವಿಚಾರವನ್ನು ತಿಳಿಸ್ತೀನಿ. ಭಾನುವಾರದಿಂದ ಶನಿವಾರದವರೆಗೂ ಕನ್ಯಾ ರಾಶಿ ಜಾತಕರಿಗೆ ಭಾನುವಾರ, ಸೋಮವಾರ, ಮಂಗಳವಾರ ತುಂಬ ಚೆನ್ನಾಗಿದೆ. ಧೈರ್ಯ ಇರುತ್ತೆ. ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಧೈರ್ಯ ಬೇಕು. ಅದರಲ್ಲೂ ಡಾಕ್ಟ್ರುಗಳಿಗೆ ಧೈರ್ಯ ಇರಬೇಕು. ಧೈರ್ಯ ಇಲ್ಲ ಅಂದರೆ ಡಾಕ್ಟ್ರ್ ಕೆಲಸ ಮಾಡೋಕ್ಕಾಗಲ್ಲ, ಹೌದಾ ಅಲ್ವಾ. ಯಾರ್ಯಾರು ದೇಶ ರಕ್ಷಣೆ ಮಾಡ್ತಾರೆ, ಪೊಲೀಸ್ ಇರ್ಬೋದು, ಮಿಲ್ಟ್ರಿ ಇರ್ಬೋದು, ಅವ್ರಿಗೆಲ್ಲ ಧೈರ್ಯ ಇರುತ್ತೆ. ನೀವು ಆ ಡಿಪಾರ್ಟ್ಮೆಂಟ್ಲಿದ್ದರೆ ಇನ್ನೂ ಧೈರ್ಯ ಹೆಚ್ಚಾಗುತ್ತೆ. ಸ್ವ ಇಚ್ಛೆಯಿಂದ ಎಲ್ಲ ಕೆಲಸ ಕಾರ್ಯಗಳನ್ನ ಮಾಡ್ತೀರಿ. ಹೆಸರು ಅನ್ನೋದು ಪಡಿತೀರಿ. ಧನಲಾಭ ಅನ್ನೋದು ಉಂಟಾಗುತ್ತೆ. ಉತ್ತಮ ವಸ್ತ್ರಗಳನ್ನು ಧರಿಸ್ತೀರಿ. ಕೆಲವು ಟೈಮಲ್ಲಿ ಹೊಸ ಬಟ್ಟೆ ಇರುತ್ತೆ, ಹಾಕೊಳ್ಳೋಕ್ಕೆ ಮನಸ್ಸು ಬರಲ್ಲ. ಉತ್ತಮವಾದ ವಸ್ತ್ರ ಅಥವಾ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ ಕನ್ಯಾ ರಾಶಿ ಜಾತಕರಿಗೆ ತುಂಬ ಚೆನ್ನಾಗಿದೆ. ಇನ್ನು ವಾರದ ಕೊನೆಯ 4 ದಿನಗಳು ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ಎಚ್ಚರ. ಸ್ವಲ್ಪ ಎಲ್ಲರ ಮೇಲೆ ಸಂಶಯದ ಭಾವನೆ, ನಂಬಲ್ಲ ಆ ಥರ ಮನಸ್ಥಿತಿ ಇರುತ್ತೆ. ಅವಾಗ ಮನಸ್ಸು ಚೆನ್ನಾಗಿಲ್ಲ ಅಂದಾಗ ಉದ್ವೇಗ ಹೆಚ್ಚಾಗುತ್ತೆ. ನಿದ್ರಾಭಂಗ ಉಂಟಾಗುತ್ತೆ, ಅಥವಾ ತಾಯಿಯ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗ್ಬೋದು, ಬೇಸರ, ಜೀರ್ಣ, ವಾಹನಗಳಿಂದ ತೊಂದರೆ ಅನ್ನೋದು ಇರುತ್ತೆ. ಇನ್ನು ರಾಶಿಚಕ್ರದಲ್ಲಿ 7ನೇ ರಾಶಿಯೇ ತುಲಾ ರಾಶಿ. ತುಲಾ ರಾಶಿಯವರ ವಾರ ಭವಿಷ್ಯ ಹೇಗಿದೆ ಈ ವಾರ ಅನ್ನೋದ ವಿಚಾರವನ್ನು ಈಗ ನಾನು ತಿಳಿಸ್ತೀನಿ. ತುಲಾ ರಾಶಿ ಜಾತಕರಿಗೆ ವಾರದ ಮೊದಲು 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ. ತುಲಾ ರಾಶಿ ಜಾತಕರಿಗೆ ಭಾನುವಾರ, ಸೋಮವಾರ, ಮಂಗಳವಾರ ಚೆನ್ನಾಗಿಲ್ಲ. ವಾಗ್ವಾದಗಳು, ನಾವು ಮಾತಾಡೋದು ಚೆನ್ನಾಗೇ ಮಾತಾಡ್ತೀವಿ, ಇನ್ನೊಬ್ರು ಅರ್ಥ ಮಾಡ್ಕೊಳ್ಳೋದು ನೆಗೆಟಿವ್ ಆಗಿ, ಅವಾಗ ಮಾತಿಗೆ ಮಾತು ಬೆಳೆದಾಗ ಏನಾಗುತ್ತೆ, ವಾಗ್ವಾದ ಆಗುತ್ತೆ. ಸ್ತ್ರೀಯಿಂದ ಅಪಮಾನ ಆಗ್ಬೋದು, ಅಥವಾ ಶತ್ರುಗಳಿಂದ ಅಪಮಾನ ಆಗ್ಬೋದು, ಅಥವಾ ಕುಟುಂಬದಲ್ಲಿ ದುಃಖದ ವಾತಾವರಣ ಉಂಟಾಗಬಹುದು. ಕೆಲವರಿಗೆ ಕಣ್ಣುಗಳ ತೊಂದರೆ, ಕಣ್ಣಿಗೆ ನಾವು ಸ್ವಲ್ಪ ಕಸ ಬಿದ್ದರೂ ಎಷ್ಟು ನೋವಾಗುತ್ತಲ್ಲ, ಅದಕ್ಕೆ ಕಣ್ಣುಗಳ ತೊಂದರೆ. ಈ ವಾರ ಮಿಶ್ರ ಫಲ ತುಲಾ ರಾಶಿ ಜಾತಕರಿಗೆ. ಭಾನುವಾರ, ಸೋಮವಾರ, ಮಂಗಳವಾರ ಚೆನ್ನಾಗಿರಲ್ಲ. ಇನ್ನು ಬುಧವಾರ, ಗುರುವಾರ ತುಂಬ ಚೆನ್ನಾಗಿರ್ತೀರ. ಧೈರ್ಯ, ಉತ್ತಮವಾದ ವಸ್ತ್ರ, ಸ್ವ ಇಚ್ಛೆಯಿಂದ ನಾನು ಮಾಡಲೇಬೇಕು, ಮಾಡೇ ಮಾಡ್ತೀನಿ, ಗೆಲ್ತೀನಿ ಅಂತ ಸ್ವ ಇಚ್ಛೆಯಿಂದ ಮಾಡ್ತೀರಿ. ಧನಪ್ರಾಪ್ತಿ ಅನ್ನೋದು ಆಗುತ್ತೆ. ಮತ್ತು ವಾರದ ಕೊನೆ 2 ದಿನಗಳು ಶುಕ್ರವಾರ, ಶನಿವಾರ ಮತ್ತೆ ಚೆನ್ನಾಗಿರಲ್ಲ. ಎದೆಯಲ್ಲಿ ತೊಂದರೆ, ಅಥವಾ ನೀವೇನಾದ್ರು ಪ್ರಭಾವ ವ್ಯಕ್ತಿಗಳು, ಕೆಲವರು ಪಿ ಎ ಆಗಿ ರಾಜಕಾರಣಿಗಳ ಜೊತೆ ಓಡಾಡ್ತಾ ಇರ್ತೀರ, MP MLA ಹತ್ರನೋ ಮಿನಿಸ್ಟ್ರ್ ಹತ್ರನೋ, ಅಂಥವ್ರಿಗೆ ಸ್ವಲ್ಪ ತೊಂದರೆಗಳು ಉಂಟಾಗುತ್ತೆ. ಪ್ರಭಾವ ವ್ಯಕ್ತಿಗಳಿಂದ ಅವರ ಜೊತೆ ಶತ್ರುತ್ವ ಉಂಟಾಗಬಹುದು, ಅಥವಾ ಮಾನಸಿಕವಾದ ಹಿಂಸೆ ಉಂಟಾಗಬಹುದು. ತುಲಾ ರಾಶಿ ಜಾತಕರು ಈ ವಾರ ಒಟ್ಟು 5 ದಿನ ಎಚ್ಚರ. ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಶುಕ್ರವಾರ, ಶನಿವಾರ ಒಟ್ಟು 5 ದಿನ. ಬುಧವಾರ, ಗುರುವಾರ ತುಂಬ ಚೆನ್ನಾಗಿ ಇರ್ತೀರ. ಇನ್ನು ರಾಶಿಚಕ್ರದಲ್ಲಿ 8ನೇ ರಾಶಿಯೇ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರ ಭವಿಷ್ಯ ಹೇಗಿದೆ ಈ ವಾರ ಅನ್ನೋದ ವಿಚಾರವನ್ನು ತಿಳಿಸ್ತೀನಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರದ ಮೊದಲು 3 ದಿನ ಉತ್ತಮವಾದ ಭವಿಷ್ಯ ಇದೆ. ಭಾನುವಾರ, ಸೋಮವಾರ, ಮಂಗಳವಾರ. ಒಡವೆಗಳನ್ನ ತಗೊಳ್ಳುವಂಥವ್ರು ತಗೋಬೋದು. ಕೆಲವರಿಗೆ ಗಿಫ್ಟ್ಸ್ ಸಿಗುವಂಥದ್ದು, ಕಾಣಿಕೆ ಸಿಗುವಂಥದ್ದು, ಉತ್ತಮ ಸೌಕರ್ಯಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ ಮತ್ತು ಬುಧವಾರ, ಗುರುವಾರ ಚೆನ್ನಾಗಿರಲ್ಲ. ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ, ಅಥವಾ ಏನಾದರೂ ಒಂದು ವ್ಯಾಧಿ ಇರುತ್ತೆ. ವ್ಯಾಪಾರದಲ್ಲಿ ನಷ್ಟ. ಇನ್ನು ವಾರದ ಕೊನೆ 2 ದಿನಗಳು ಶುಕ್ರವಾರ, ಶನಿವಾರ ತುಂಬ ಚೆನ್ನಾಗಿರ್ತೀರ ವೃಶ್ಚಿಕ ರಾಶಿ ಜಾತಕರು. ಧನಲಾಭ ಉಂಟಾಗುತ್ತೆ. ಉತ್ತಮವಾದ ವಸ್ತ್ರ ಮತ್ತು ಧೈರ್ಯವಾಗಿ ಇರ್ತೀರಿ. ಅಂದರೆ ವೃಶ್ಚಿಕ ರಾಶಿ ಜಾತಕರಿಗೆ ಒಟ್ಟು 5 ದಿನ ಶುಭ. ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ ಮತ್ತು ಶನಿವಾರ. ಇನ್ನು ರಾಶಿಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಹಾಗಾದರೆ ಧನಸ್ಸು ರಾಶಿಯವರ ಭವಿಷ್ಯ ಹೇಗಿದೆ ಈ ವಾರ ಅನ್ನೋದು ವಿಚಾರವನ್ನು ಈಗ ತಿಳಿಸ್ತಾ ಹೋಗ್ತೀನಿ. 7/3/2021 13/3/2021 ಧನಸ್ಸು ರಾಶಿಯವರ ಭವಿಷ್ಯ ತಿಳಿಸ್ತಾ ಇದ್ದೀನಿ. ಧನಸ್ಸು ರಾಶಿ ಜಾತಕರಿಗೆ ಭಾನುವಾರ, ಸೋಮವಾರ, ಮಂಗಳವಾರ ಹೇಗಿದೆ? ಅಧಿಕ ಖರ್ಚು. ಸ್ತ್ರೀಯಿಂದ, ಮಗಳಾಗಿರ್ಬೋದು, ಪತ್ನಿಯಾಗಿರ್ಬೋದು, ಈ ಸ್ತ್ರೀಯಿಂದ ಸ್ವಲ್ಪ ಖರ್ಚಾಗುವಂಥದ್ದು. ಕೆಲವರಿಗೆ ಅನಾರೋಗ್ಯ, ಸಾಮಾನ್ಯವಾದ ಅನಾರೋಗ್ಯ, ಏನೋ ಒಂಥರ ಇವತ್ತು ಹುಷಾರಿಲ್ಲ ಅನ್ನಿಸ್ತಿದೆ ಅನಿಸೋದು, ಅಥವಾ ಕೆಲವರಿಗೆ ಗೃಹ ಸೌಖ್ಯ ಇಲ್ಲದೇ ಇರುವಂಥದ್ದು, ಕೆಲವರಿಗೆ ಸ್ವಲ್ಪ ಗಾಯಗಳಾಗಿರುವಂಥದ್ದು, ಕೆಲವರು ವಾಹನ ಚಾಲಕರು ಎಚ್ಚರ. ಸ್ವಲ್ಪ ಚಿಕ್ಕ ಪುಟ್ಟ ಅಪಘಾತ, ಗಾಡಿ ಬಿದ್ದೋಗ್ಬಿಟ್ರೂ ಅಪಘಾತ, ನಾವೇ ಕೂತಿರಲ್ಲ ಪರವಾಗಿಲ್ಲ, ಗಾಡಿ ಬೀಳೋದು, ಅಥವಾ ನಿಧಾನಕ್ಕೆ ಹೋಗಿ ನಾವೇ ಲೆಫ್ಟಲ್ಲಿ ಹೋಗ್ತಿದ್ರು ಸ್ವಲ್ಪ ಹುಷಾರಾಗಿ ಓಡಾಡಿ, ಗಾಡಿ ಇರುವಂಥವ್ರು. ಟ್ರಾಫಿಕ್ ಕೂಡ ಜಾಸ್ತಿ ಆಗಿದೆ. ಇನ್ನು ವಾರದ ಕೊನೆ 2 ದಿನಗಳು ಒಟ್ಟು 3 ದಿನ ಹೇಳಿದ್ದೀನಿ. ಭಾನುವಾರ, ಸೋಮವಾರ, ಮಂಗಳವಾರ. ಹಾಗಾದರೆ ಬುಧವಾರ, ಗುರುವಾರ ತುಂಬ ಚೆನ್ನಾಗಿರ್ತೀರ. ಮಾನಸಿಕವಾಗಿ ಉಲ್ಲಾಸ. ಸ್ನೇಹಿತರು ಪ್ರೀತಿ ಪ್ರೇಮ ವಿಚಾರದಲ್ಲಿ ಸಫಲತೆ, ಸ್ನೇಹಿತರ ಸಹಕಾರ ಸಿಗುತ್ತೆ ಧನಸ್ಸು ರಾಶಿ ಜಾತಕರಿಗೆ. ಮತ್ತು ಉತ್ತಮವಾದ ಸೌಕರ್ಯಗಳು ಸಿಗುತ್ತೆ ಬುಧವಾರ, ಗುರುವಾರ. ಇನ್ನು ಶುಕ್ರವಾರ, ಶನಿವಾರ ಮತ್ತೆ ಶತ್ರುಗಳಿಂದ ಅಪಮಾನ, ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಇರುತ್ತೆ. ಒಟ್ಟು 5 ದಿನ ಚೆನ್ನಾಗಿಲ್ಲ. ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ, ಬುಧವಾರ, ಗುರುವಾರ ತುಂಬ ಚೆನ್ನಾಗಿದೆ ಧನಸ್ಸು ರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಯೇ ಮಕರ ರಾಶಿ. ಮಕರ ರಾಶಿಯವರ ಭವಿಷ್ಯ ಈ ವಾರ ಹೇಗಿದೆ ಅನ್ನೋಂಥ ವಿಚಾರವನ್ನು ತಿಳಿಸ್ತೀನಿ. ಮಕರ ರಾಶಿ ಜಾತಕರಿಗೆ ವಾರದ ಮೊದಲು 3 ದಿನ ಭಾನುವಾರ, ಸೋಮವಾರ, ಮಂಗಳವಾರ ವಿವಾಹ ಭಾಗ್ಯ. ಭಾನುವಾರನೋ ಸೋಮವಾರನೋ ಎಲ್ಲರೂ ಹೇಳಿರ್ತೀರ ನೋಡೋಕ್ಕೆ ಬನ್ನಿ ಅಂತ. ಹುಡುಗಿ ಕಡೆಯಲ್ಲಿರ್ಬೋದು, ಹುಡುಗನ ಕಡೆಯಲ್ಲಿರ್ಬೋದು, ಬಂದು ನೋಡೋಕ್ಕೆ ಬರ್ಬೋದು. ವಿವಾಹ ಸೆಟ್ ಆಗೋ ಸಾಧ್ಯತೆ ಇರುತ್ತೆ. ಗುರುಜಿ, ನಮಗೆ ವಿವಾಹನೇ ಸೆಟ್ ಆಗ್ತಾ ಇಲ್ಲ, ವಯಸ್ಸಾಗ್ತಾ ಇದೆ ಅಂದರೆ ಜಾತಕ ತೋರಿಸಿ 7ನೇ ಭಾವ, 5ನೇ ಭಾವ ಇವೆಲ್ಲ ನೋಡಬೇಕಾಗುತ್ತೆ. ನಿಮ್ಮ ಧನಭಾವ ಜಾತಕದಲ್ಲಿ ನೋಡ್ಬೋದು. ಯಾವ ದಶಾಭುಕ್ತಿ ನಡೀತಾ ಇದೆ, ಏನು ಪರಿಹಾರ ಮಾಡ್ಕೋಬೇಕು, ಎಲ್ಲ ವಿಚಾರವನ್ನು ನೋಡಬೇಕು. ಹೀಗೆ ಮಕರ ರಾಶಿ ಜಾತಕರಿಗೆ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದರೆ, ಗುರುಜಿ ನೀವು ವಿವಾಹ ಭಾಗ್ಯ ಅಂದರೆ ನಾನು ಮದುವೆನೂ ಮಾಡ್ಕೊಂಡ್ಬಿಟ್ಟೆ, ಈಗ ನಾನಿಬ್ಬರು ಸಂಸಾರ ಜೀವನ ಚೆನ್ನಾಗಿಲ್ಲ ಅಂತ ಫೋನ್ ಮಾಡಬೇಡಿ. ಜಾತಕ ಇಬ್ಬರದ್ದು ಹೊಂದಾಣಿಕೆ ಮಾಡಿಸಿ. ಮ್ಯಾಚಿಂಗ್ ಆಫ್ ದ ಹರಸ್ಕೋಪ್ ಇಂಪಾರ್ಟೆಂಟು. ನೀವೇ ಯಾವುದೋ ಒಬ್ಬ ಅರ್ಚಕ ಪುರೋಹಿತನ ಹತ್ರ ಹೋಗಿ ಸಾಲಾವಳಿ ಪಂಚಾಂಗ ನೋಡಿ ಸಾಲಾವಳಿ ಬರುತ್ತೆ ತಕ್ಷಣ ಮಾಡ್ಕೊಳ್ಳೋದಲ್ಲ. ಮ್ಯಾಚಿಂಗ್ ಇಬ್ಬರ ಆಯುಷು, ಲೈಫ್ ಸ್ಪ್ಯಾನ್ ಅಲ್ವಾ. ನಿಮ್ಮ ಲೈಫ್ ಸ್ಪ್ಯಾನ್ ಇಲ್ಲ ಅಂದರೆ ಏನು ಪ್ರಯೋಜನ? ಮಕ್ಕಳಾಗದೇ ಇದ್ರೆ ಏನು ಪ್ರಯೋಜನ? ಪತ್ನಿಯನ್ನು ಮದುವೆ ಮಾಡ್ಕೊತೀರ, ಹುಡುಗಿಗೆ ಮದುವೆ ಮಕ್ಕಳೇ ಆಗಲ್ಲ, ಸೈಂಟಿಫಿಕ್ಕಾಗಿ ಮಕ್ಕಳು ಮಾಡ್ಕೊಳ್ಳೋವಂಥದ್ದು ಇವೆಲ್ಲ ಕಷ್ಟ. ಅದಕ್ಕೆ ಲಕ್ಷಾಂತರ ಕಳ್ಕೊಳ್ಳೋವಂಥದ್ದು. ಅದಕ್ಕೆ ವಿವಾಹ ಭಾಗ್ಯ ಅಂದಾಗ ನಾನು ಯಾವಾಗಲೂ ಎಚ್ಚರ ಮಾಡ್ತೀನಿ. ವಿವಾಹ ಆಗೋಗಿರ್ಬೋದು, ಇಬ್ಬರಿಗೂ ತಾಪತ್ರಯ ಇರುತ್ತೆ ಅಂಥವರು 2 ಜಾತಕಗಳನ್ನು ತೋರಿಸಿ. ಮದ್ಯ ಅಥವಾ ದ್ರವ್ಯ ವ್ಯಾಪಾರದಿಂದ ಕೂಡ ಲಾಭ ಉಂಟಾಗುತ್ತದೆ. ಮದ್ಯ ಮತ್ತು ದ್ರವ್ಯ ಅಂದರೆ ಪೆಟ್ರೋಲು, ಡೀಸೆಲ್ ವ್ಯಾಪಾರಸ್ಥರು, ನೀರಿನ ವ್ಯಾಪಾರಸ್ಥರು ಎಲ್ಲರಿಗೂ ಸಹ ಲಾಭ. ಉತ್ತಮವಾದ ಆರೋಗ್ಯ ಅನ್ನೋದು ಇರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ. ಇನ್ನು ಬುಧವಾರ, ಗುರುವಾರ ಹೇಗಿರುತ್ತೆ? ತಾಯಿಯ ಜೊತೆ ಕಲಹ ಉಂಟಾಗಬಹುದು ಅಥವಾ ತಾಯಿಯ ಸಂಬಂಧಿಕರ ಜೊತೆ ಕಲಹ ಉಂಟಾಗಬಹುದು. ಎಚ್ಚರ. ಶೀಘ್ರ ಕೋಪ. ಸ್ವಲ್ಪ ಮಾತಾಡಿದ್ರೆ ಸಾಕು ಸಿಟ್ಟು ಬಂದ್ಬಿಡುತ್ತೆ. ಕೋಪ ಬೇಡ, ಕಂಟ್ರೋಲ್ ಮಾಡ್ಕೊಳ್ಳಿ. ಮತ್ತು ವಾರದ ಕೊನೆಯ 2 ದಿನಗಳು ಶುಕ್ರವಾರ, ಶನಿವಾರ ಮಕರ ರಾಶಿಯವರು ಉನ್ನತವಾದ ಅಂತಸ್ತು, ಧನಲಾಭ ಉಂಟಾಗುತ್ತದೆ. ಈ ವಾರದಲ್ಲಿ ಒಟ್ಟು 5 ದಿನ ಶುಭ. ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ, ಶನಿವಾರ 5 ದಿನ ಚೆನ್ನಾಗಿರ್ತೀರ. ಇನ್ನು ರಾಶಿಚಕ್ರದಲ್ಲಿ 11ನೇ ರಾಶಿಯೇ ಕುಂಭರಾಶಿ. ಹಾಗಾದರೆ ಕುಂಭರಾಶಿಯವರ ವಾರ ಭವಿಷ್ಯ ಹೇಗಿದೆ ಅನ್ನೋಂಥ ವಿಚಾರವನ್ನು ನಾನೀಗ ತಿಳಿಸ್ತೀನಿ. ಕುಂಭರಾಶಿ ಜಾತಕರಿಗೆ ವಾರದ ಮೊದಲು 5 ದಿನ ಆಕಸ್ಮಿಕವಾಗಿ ಉತ್ತಮ ಕೆಲಸಕ್ಕೆ ಬದಲಾವಣೆ. ಸಡನ್ನಾಗಿ ಯಾವುದೋ ಒಂದು ಒಳ್ಳೆಯ ಕೆಲಸದಲ್ಲೇ ಪ್ರಮೋಷನ್ನು, ಈ ಥರ ಏನೋ ಒಂದು ಒಳ್ಳೆಯದಾಗುತ್ತೆ. ವ್ಯಾಪಾರದಲ್ಲಿ ಯಶಸ್ವಿ, ವ್ಯಾಪಾರದಲ್ಲಿ ಸಕ್ಸಸ್ ಆಗ್ತೀರಾ. ಕೆಲವರಿಗೆ ಸರ್ಕಾರದಿಂದ ಅಧಿಕಾರ ಪಡಿತೀರಾ. IAS IPS ಅವರೆಲ್ಲ ಬ್ಯಾಗ್ ರೆಡಿ ಇಟ್ಕೊಂಡಿರ್ತೀರ. ಸರ್ಕಾರದಿಂದ ಟ್ರಾನ್ಸ್ಫರ್ ಆರ್ಡರ್ ಅಥವಾ ಅಧಿಕಾರ ಪ್ರಾಪ್ತಿ ಆಗುವಂಥದ್ದು. ಕುಂಭರಾಶಿ ಜಾತಕರಿಗೆ ಮದ್ಯ ದ್ರವ್ಯ ವ್ಯಾಪಾರದಿಂದ ಲಾಭ ಉಂಟಾಗುತ್ತೆ. ಪೆಟ್ರೋಲ್, ಡೀಸಲ್, ವಾಟರ್ ಮಾಡೋ ನೀರು ಮಾರಾಟಗಾರರಿಗೆ ಅಲ್ಲೇ ಲಾಭ. ವಿವಾಹ ಭಾಗ್ಯ. ಕುಂಭರಾಶಿ ಜಾತಕರಿಗೂ ಸಹ ವಿವಾಹ ಯೋಗ ಅನ್ನೋಂಥದ್ದು ಬರ್ತಿದೆ. ಅವಾಗವಾಗ ಚಂದ್ರ, ಇನ್ನು ಬೇರೆ ಬೇರೆ ಶುಕ್ರ, ಗುರು ಇವರೆಲ್ಲ ನಿಮಗೆ ವಿವಾಹ ಭಾಗ್ಯ ಕೊಟ್ಟುಬಿಡ್ತಾರೆ. ವಿವಾಹ ಭಾಗ್ಯ ಕೆಲವರಿಗೆ ಬರೀ ಕನಸಲ್ಲೇ ಮದುವೆ ಆಗಿಬಿಟ್ಟು ಸುಮ್ಮನಾಗ್ಬಿಡ್ತಾರೆ, ನಿಜವಾದ ಮದುವೆ ಆಗಲ್ಲ. ಅದಕ್ಕೆ ಇಬ್ಬರ ಜಾತಕ ತೋರಿಸಿ. ಏನೇನು ಅಡೆತಡೆಗಳಿದೆ ಅಥವಾ ಸ್ತ್ರೀ ಆಗಿದ್ರೆ ಏನಾದರೂ ವೈಧವ್ಯ ಯೋಗ ಇದೆಯಾ, ಅದನ್ನೆಲ್ಲ ನೋಡಬೇಕಾಗುತ್ತೆ. ಕುಂಭರಾಶಿ ಜಾತಕರಿಗೆ ಒಟ್ಟು 5 ದಿನ ಶುಭ. ಇನ್ನು ಶುಕ್ರವಾರ, ಶನಿವಾರ ಅನಾವಶ್ಯಕ ಖರ್ಚು, ಏನೂ ಲಾಭವಿಲ್ಲದೆ ಕೆಲವರು ಓಡಾಟ, ಕೆಲವರಿಗೆ ಶೀಘ್ರ ಕೋಪ, ಭಯ, ಆತಂಕ ಅನ್ನೋಂಥದ್ದು ಹೆಚ್ಚಾಗಿ ಇರುತ್ತೆ. ಇನ್ನು ರಾಶಿಚಕ್ರದಲ್ಲಿ 12ನೇ ರಾಶಿಯೇ ಮೀನರಾಶಿ. ಮೀನರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನೋಂಥ ವಿಚಾರವನ್ನು ಈಗ ತಿಳಿಸ್ತೀನಿ. 7 ಮಾರ್ಚ್ 2021 13 ಮಾರ್ಚ್ 2021 ಇದು ವಾರ ಭವಿಷ್ಯ. ಈಗ ಮೀನರಾಶಿ ಜಾತಕರಿಗೆ ವಾರದ ಮೊದಲು 3 ದಿನ ಹೆಂಗಿರುತ್ತೆ? ಭಾನುವಾರ, ಸೋಮವಾರ, ಮಂಗಳವಾರ. ಗೌರವ ನಷ್ಟ. ಕೆಲವರು ಗೌರವ ಇಂಪಾರ್ಟೆಂಟು ಅಂತಾರೆ, ಹೌದಾ ಅಲ್ವಾ? ಕೆಲವರು ದುಡ್ಡು ಇಂಪಾರ್ಟೆಂಟು ಅಂತಾರೆ. ನಿಮ್ಗೆ ಯಾವುದು ಇಂಪಾರ್ಟೆಂಟೋ ನಿಮಗೆ ಗೊತ್ತು. ಗೌರವ ನಷ್ಟ, ಅದ್ರ ಜೊತೆಗೆ ಧನ ನಷ್ಟವೂ ಸಹ ಆಗುವ ಸಾಧ್ಯತೆ. ಇನ್ನು ಕೆಲವು ಜಾತಕದಲ್ಲಿ ಕೆಲವರಿಗೆ ಎದೆ ನೋವು ಅಥವಾ ಪ್ರಯಾಣಗಳಲ್ಲಿ ತೊಂದರೆ, ಯಾರಾದರೂ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಇದ್ದೀರಾ ಅಥವಾ ಒಂದು ಊರಿಂದ ಮತ್ತೊಂದು ಊರಿಗೆ ಹೋಗಬೇಕು, ಹೋಗಬೇಡಿ. ಭಾನುವಾರ ಸೋಮವಾರ ಮಂಗಳವಾರ ಮಾರ್ಕೆಟಿಂಗಲ್ಲಿರೋರು ಹೋಗಲೇಬೇಕು. ಕೆಲವು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಹೋಗ್ತಾರೆ, ಕೆಲವು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವ್ಯಾಪಾರಕ್ಕೋಸ್ಕರನೂ ಹೋಗ್ತಾರೆ. ಅವರು ಸ್ವಲ್ಪ ಭಾನುವಾರ ಸೋಮವಾರ ಮಂಗಳವಾರ ಎಚ್ಚರ. ಇನ್ನಲ್ಲ ಕೊನೆಯ ವಾರದ ಕೊನೆ 4 ದಿನಗಳು ಬುಧವಾರ ಗುರುವಾರ ಶುಕ್ರವಾರ ಶನಿವಾರ 4 ದಿನ ಚೆನ್ನಾಗಿರ್ತೀರಾ. ಮೀನರಾಶಿ ಜಾತಕರಿಗೂ ಸಹ ವಿವಾಹ ಭಾಗ್ಯ. ವಿವಾಹ ಭಾಗ್ಯ ಅಂದಾಗ ಇಬ್ಬರ ಜಾತಕ ನೋಡಿಸಿ. ಇಬ್ಬರು ಸಹ ಹಾವು ಮುಗಿಸಿ ಥರ ಜಗಳಾಡ್ಕೊಂಡಿರಬೇಡಿ. ಇಲ್ಲ ಅಯ್ಯೋ ನಮ್ಮ ಅತ್ತೆಯಿಂದ ತೊಂದರೆ ಅಥವಾ ನಮ್ಮ ನಾದಿನಿಯಿಂದ ತೊಂದರೆ, ಅದಕ್ಕೆ ಎಲ್ಲ ಜಾತಕ ನೋಡಬೇಕು. ಬರೀ ನಾವು ಇಬ್ಬರೇ ಇರ್ತೀವಿ. ಹಿಂದಿನ ಕಾಲದಲ್ಲಿ ಎಷ್ಟೋ ಒಟ್ಟು ಕುಟುಂಬ ಇರ್ತಾಯಿತ್ತು. ಮನುಷ್ಯನಿಗೆ ಸಹನೆ ಅಳವಡಿಸ್ಕೊಳ್ಳೋ ಶಕ್ತಿ ಇತ್ತು, ಇವತ್ತಿಲ್ಲ. ಇಬ್ಬಿಬ್ಬರೇ ಇರ್ತೀರ, ಆದರೂ ಇರೋಕ್ಕಾಗ್ತಾ ಇಲ್ಲ. ಅದಕ್ಕೆ ನಿಮ್ಮ ಜಾತಕಗಳನ್ನ ತೋರಿಸಿ ಪರಿಹಾರಗಳನ್ನ ಮಾಡ್ಕೊಳ್ಳಿ. ಕರ್ಮಗಳು ಬರ್ತಾ ಬರ್ತಾ ಜಾಸ್ತಿ ಆಗ್ತಿದೆ, ಟೆಕ್ನಾಲಜಿ ಡೆವಲಪ್ಮೆಂಟ್ ಜಾಸ್ತಿ ಆಗ್ತಿದೆ, ಸ್ನೇಹಿತರ ಭೇಟಿ ಉಂಟಾಗುತ್ತೆ, ದೀರ್ಘ ವ್ಯಾಧಿಯಿಂದ ಮುಕ್ತಿಯನ್ನು ಹೊಂದಿರಿ. ತುಂಬ ದಿವಸದ ಕಾಯಿಲೆ ಹೋಗ್ತಾನೇ ಇಲ್ವಲ್ಲ ಅಂದರೆ ಅದು ಪರಿಹಾರ ಆಗುವಂಥದ್ದು. ಅಥವಾ ಸೇವೆ, ನೀವೆಲ್ಲಿ ಕೆಲಸ ಮಾಡ್ತೀರಿ ಅಲ್ಲಿ ಪ್ರಮೋಷನ್ ಸಿಗುವಂಥದ್ದು. ಉಲ್ಲಾಸವಾಗಿರ್ತೀರಿ, ಸಂತೋಷವಾಗಿರ್ತೀರಿ ಮತ್ತು ಧೈರ್ಯವಾಗಿರ್ತೀರಿ ಮೀನರಾಶಿ ಜಾತಕರು. ನಾನು ನಿಮಗೆ ವಾರ ಭವಿಷ್ಯ ತಿಳಿಸಿದ್ದೀನಿ. 7/3/2021 13/3/2021 ನಿಮ್ಮೆಲ್ಲರಿಗೂ ಸಹ ಕಲ್ಯಾಣ ಆಗಲಿ, ಮಂಗಳ ಆಗಲಿ, ಶುಭ ಆಗಲಿ. ಸಮಸ್ತ ಲೋಕೋ ಸುಖಿನೋ ಭವಂತು.